ಪ್ರಸನ್ನ ಕುಮಾರ್ ಅವರೇ ಅದೇ ಈ ಸೀಟುಗಳ ವಿಚಾರದಲ್ಲಿ ಟಿಕೆಟ್ಗಳ ವಿಚಾರದಲ್ಲಿ ಇತ್ತೀಚೆಗೆ ಒಂದು ಟ್ರೆಂಡ್ ಸರ್ ಇದು ಇತ್ತೀಚೆಗೆ ಒಂದು ಹತ್ತು ಹದಿನೈದು ವರ್ಷ ಅಂತ ನಾವು ಭಾವಿಸೋಣ ಹಿಂದೆ ಇರಲೇ ಇಲ್ಲ ಅಂತ ನಾನು ಹೇಳಲ್ಲ ಕ್ಯಾಂಡಿಡೇಟೇ ಚೇಂಜ್ ಮಾಡಲ್ಲ ಅಂತ ಹೇಳಲ್ಲ ಒಂದು ತಂತ್ರದ ಭಾಗವಾಗಿ ಕೆಲಸ ಮಾಡಿರಲ್ಲ ಇವನ್ ಬಗ್ಗೆ ಏನೋ ಆ್ಯಂಟಿ ಇದೆ ತುಂಬ ಒಪಿನಿಯನ್ ಅಂತ ಬಂದಾಗ ಫೇಸ್ ಚೇಂಜ್ ಮಾಡೋಣ ಅಧಿಕಾರ ನನ್ನ ಪಾರ್ಟಿಯಲ್ಲೇ ಉಳಿಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಈ ಬಾರಿ ಅದೇ ಒಂದು ಹಾದಿಯಲ್ಲಿ ಬಿ ಜೆ ಪಿ ಕೂಡ ಇದೆಯಾ ಅಂತ ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಫೇಸ್ ಚೇಂಜ್ ಮಾಡೋದು ಮತ್ತೊಂದು ಅದು ಅಷ್ಟೊಂದು ಎಫೆಕ್ಟಿವ್ ಆಗೇನೂ ಇರೋದಿಲ್ಲ ಓಕೆ ಅಸೆಂಬ್ಲೀಲಿ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಅದು ಪಾರ್ಲಿಮೆಂಟ್ ಚುನಾವಣೆ ನಡೆಯುವಂಥ ರೀತಿ ನೀತಿನೇ ಬೇರೆ ಈಗ ನೀವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿನಲ್ಲಿ ಕೆಲವು ಅಸಮಾಧಾನಗಳು ಮತ್ತೊಂದು ಇದೆ ಏನು ಅದು ಸಹಜವಾಗಿ ಇದ್ದೇ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಕಾರಣ ಇದೆ ಒಂದು ನಾಡ್ಗೋರು ಹೇಳ್ದಂಗೆ ಹಿಂಗೆ ಹೊಸ ಸೆಟಪ್ ಬಂದಿದೆ ಓಕೆ ಪಾರ್ಟಿ ಅಧ್ಯಕ್ಷರು ಅದು ಇದು ಅದೊಂದು ಕಾರಣ ಎರಡನೇದು ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಪ್ರಮುಖ ನಾಯಕರುಗಳು ಸೋತಿದ್ದಾರೆ ಓಕೆ ಅವರಿಗೆ ರೀಎಂಟ್ರಿಗೆ ಅಥವಾ ಬದಲಿ ವ್ಯವಸ್ಥೆಗೆ ಇದೊಂದು ಪುನರ್ವಸತಿ ಪುನರ್ವಸತಿಗೂ ಬದಲಿ ವ್ಯವಸ್ಥೆಗೂ ಇನ್ನೊಂದು ವೇದಿಕೆ ಆಗ್ತದೆ ಈ ಚುನಾವಣೆ ಇನ್ ಇನ್ನು ಕೆಲವರು ವಯಸ್ಸು ಮತ್ತೊಂದು ಕಾರಣಗಳಿಗಾಗಿ ಒಂದು ಹತ್ತೆರಡು ಜನ ಬದಲಾವಣೆ ಪಕ್ಷನೇ ಮಾಡ್ತದೆ ಅನ್ನೋದು ಚರ್ಚೆ ಸುಮಾರು ಒಂದು ಹತ್ತೆರಡು ಸೀಟ್ ಕಾನ್ಸ್ಟಿಟುನ್ಸಿಗಳು ಅದು ಕೆಲವು ಸತ್ಯಕ್ಕೆ ಹತ್ರವಾಗೂ ಇದೆ ಕೆಲವೆಲ್ಲ ಓಕೆ ಸುದ್ದಿಗಳು ಈಗ ಉದಾಹರಣೆಗೆ ಸದಾನಂದ ಗೌಡರು ಸ್ವಯಂ ಅವರೇ ನಾವು ನಿವೃತ್ತಿ ಅಂತ ಘೋಷಣೆ ಮಾಡಿದ್ರು ಈಗ ಏನು ಹೇಳ್ತಾರೆ ಈಗ ಬಚ್ಚೇಗೌಡರು ಈಗ ಉದಾಸಿ ಅವರು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಈ ತರದ್ದು ಸುಮಾರು ಕಡೆ ತುಮಕೂರು ಬಸವರಾಜು ಈ ತರದ್ದೆಲ್ಲ ಇದೆ ಸೊ ಈಗ ಏನಾಗಿದೆ ಇಲ್ಲಿ ವಿಂಡೋ ಓಪನ್ ಆಗಿದೆ ನೀವು ವಿಂಡೋ ಓಪನ್ ಮಾಡಿದಾಗ ಡೋರೇ ಓಪನ್ ಮಾಡ್ತಾರೆ ಆಮೇಲೆ ನಿಮ್ ನಮ್ ಡೆಮಾಕ್ರಸಿ ಅದ್ರ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ಅದಕ್ಕೊಂದು ಅಸಮಾಧಾನ ಸಹಜವಾಗಿದ್ದೇ ಇರ್ತದೆ ಈಗ ಎಂ ಪಿಗಳು ಈಗ ಎಂಪಿಗಳ್ಗೆ ತಗೊಂಡ್ರೆ ಏನಾಗ್ತದೆ ಇತ್ತೀಚು ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಅವನ ಅಂಡರಲ್ಲಿ ಅಲ್ಲಿ ಎಂಟು ಪ್ರತಿ ಒಬ್ಬ ಎಂ ಪಿ ಕೈಗಳ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಆ ಎಂ ಪಿ ಎಲೆಕ್ಷನ್ ಅಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೆ ಅವ್ರನ್ನ ಗೆಲ್ಸ್ಲಿಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸಹಕಾರ ಕೊಟ್ಟಿದ್ನೋ ಕೊಟ್ಟಿರ್ಲಿಲ್ವೋ ಕಾಟ ಕೊಟ್ಟಿದ್ನೋ ಏನೇನೋ ಇರ್ತದೆ ಸೊ ಈಗ ನೀವು ಅಭಿಪ್ರಾಯ ಕೇಳಕ್ ಬಂದಾಗ ಸಹಜವಾಗಿ ಏನಾಗ್ತದೆ ಆ ಅಸಮಾಧಾನಗಳು ಮತ್ತೊಂದು ಎಲ್ಲ ಒಳಗಡೆ ಇರ್ತಾವದು ಒಂದೊಂದು ಕಾರಣ ಇರ್ತದೆ ನೀವು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮುಖಂಡರನ್ನು ಕೂರಿಸಿದಾಗ ಎಂಟು ಜನ ಹದಿನಾರು ವಿಚಾರಗಳು ಹೇಳ್ತಾರೆ ಅವರು ಇವೆಲ್ಲ ಸಹಜವಾಗಿರ್ತದೆ ಮೊದಲೇ ಅಸಮಾಧಾನ ಇದ್ದೇ ಇರ್ತದೆ ಒಬ್ರು ಎಲ್ಲರೂ ಪ್ರೀತಿ ಏನು ಇರೋದಿಲ್ಲ ಯಾರ್ಮೇಲೆ ಬೇಕೋ ಅಸಮಾಧಾನ ಮಾಡ್ತಾರೆ ಒಂದ್ ತಿಂಗ್ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ ಹೋಗ್ತದೆ ಓಕೆ ಮೇಲೆ ನಾವು ಅಸಮಧಾನ ಓಪನ್ ಆಗಿ ಹೇಳ್ಬೋದು ಹೇಳಕ್ ಇರಬಹುದು ಅನ್ನೋದು ಎಲ್ಲಾರ್ ಮೇಲೆ ಹೇಳಕ್ ಆಗಲ್ಲ ಕೆಲವು ಪಾರ್ಟಿ ಒಳಗಡೆ ಅವರ ಗೊತ್ತಿರ್ತದೆ ಪಲ್ಸ್ ಮೇಲೆ ನಾವು ಯಾರು ಮಾತಾಡಬಹುದು ಅಂದ್ರೆ ಈಗ ಎಷ್ಟೋ ಸಂದರ್ಭದಲ್ಲಿ ಸರ್ ನಾನು ನಿಮ್ನೆ ಕೇಳಿಬಿಡ್ತೀನಿ ಇದನ್ನ ಇಂಥ ಮೀಟಿಂಗ್ಗಳು ಯಾರನ್ನ ಆಯ್ಕೆ ಮಾಡಬೇಕು ಯಾರು ಕ್ಯಾಂಡಿಡೇಟ್ ಅಂದಾಗ ನಾಲ್ಕು ಗೋಡೆಗಳ ಒಳಗಡೆ ನಡೆದಿದ್ದೇ ಹೆಚ್ಚು ಸರ್ ತುಂಬ ಗೋಪ್ಯವಾಗಿ ನಡೀತಾ ಇತ್ತು ಲಾಸ್ಟ್ ಕಳೆದ ಬಾರಿ ಅಂತೂ ಈ ಮತಗಳು ಓಟ್ ಹಾಕೋದಂತೆ ಕಾರ್ಯಕರ್ತರೇ ಕರೆಸೋದು ಓಟ್ ಹಾಕೋದು ನೀವೆಲ್ಲ ಯಾರು ಪರವಾಗಿದ್ದೀರಿ ಎತ್ತಿ ಅನ್ನೋದು ಕೈ ಎತ್ತಿ ಅನ್ನೋದು ಆಮೇಲೆ ಟಿಕೆಟ್ ಕೊಡೋದು ಇದೆಲ್ಲ ನಡೀತಿತ್ತು ಸರ್ ಈ ಬಾರಿ ಇದು ಓಪನ್ನಾಗೆ ಮಾಡ್ತಿರೋದ್ರ ಹುನ್ನಾರ ಅಥವಾ ಸ್ಟ್ರಾಟಜಿ ಗೊತ್ತಾಗ್ತಿದೆ ಮಾಧ್ಯಮಕ್ಕೂ ಬಹಿರಂಗ ಗೊತ್ತಾಗೋ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದಾಗ ಆ ಅಭಿಪ್ರಾಯವನ್ನು ಗಟ್ಟಿಗೊಳಿಸೋ ಒಂದು ಸಾಧನ ಇದು ಅಂತ ಈಗೆಲ್ಲ ಹೇಳ್ತಿದ್ದೆ ಎಲ್ಲರೂ ಗೊತ್ತಾಗಿದೆಯಲ್ಲಪ್ಪ ನಿಮ್ ಟಿಕೆಟ್ ಕೊಡಕ್ ಆಗಲ್ಲ ನಾಲ್ಕು ಗೋಡೆ ಮಧ್ಯ ಮಾಡಿ ಅಥವಾ ಬಹಿರಂಗವಾಗಿ ಮಾಡಿ ಈಗಿನ ನಮ್ಮ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಎಲ್ಲ ಬಟಾ ಬಯಲೇನೆ ಎಲ್ಲ ಓಪನ್ ಸೀಕ್ರೆಟ್ ಹತ್ತು ನಿಮಿಷ ನಿಮ್ಗೆ ಅದು ಡಿಸ್ಕ್ಲೋಸ್ ಆಗ್ತದೆ ಎಷ್ಟೇ ಸೀಕ್ರೆಟ್ ಮೀಟಿಂಗ್ ಆದ್ರೂ ಅದು ಯಾವುದೇ ಪಾರ್ಟಿಲಿ ಯಾಕಂದ್ರೆ ಎಲ್ಲಾರ್ಗು ಅವ್ರದ್ದು ಅವ್ರದ್ದೊಂದು ಸುದ್ದಿ ಬಟ್ ಇವ್ರು ಸಿ ಎಂ ಒ ಡಿ ಸಿಎಮ್ ಮಾತ್ರ ಸೀಕ್ರೆಟ್ ಆಚೆ ಬಂದಿಲ್ಲ ಸರ್ ಇವತ್ತವರೆಗೂ ಆಚೆ ಬಂದಿಲ್ಲ ಯಾತಕ್ಕೆ ಬಂದಿಲ್ಲ ಎಲ್ಲವೂ ಗೊತ್ತಾತು ನೀವು ಇವತ್ತವರೆಗೂ ಬಂದಿಲ್ಲ ಸರ್ ಅದು ಅದು ಇಚ್ ಕಂಡೀಷನ್ ಇವ್ರು ಡಿ ಸಿಎಮ್ಗೆ ಒಪ್ಕೊಂಡ್ರು ಒಬ್ಬರೇ ಡಿ ಸಿ ಎಮ್ ಇವತ್ತವರೆಗೂ ಗೊತ್ತಾಗಿಲ್ಲ ಅಲ್ಲ ನಿಮ್ಗೆ ಅಫ್ಶಿಯಲ್ ಆಗ ಗೊತ್ತಿಲ್ದಲೆ ಇರ್ಬೋದು ವೈರಂಗವಾಗಿ ಎಲ್ರಿಗೂ ಗೊತ್ತಿದ್ಯೋ ಓಕೆ ಚೇಂಜ್ ಮಾಡಲ್ಲ ಇಲ್ಲ ಎರಡುವರೆ ವರ್ಷ ಅಂತಾನ ಯಾಕೆ ಅಂತ ಹೇಳಿದ್ರೆ ಕೆಲವು ಅವ್ರದೇ ಆದ ಒಂದು ಗೌಪ್ಯತೆ ಇರ್ತದೆ ಅಥವಾ ಆದ ಒಂದು ಪಕ್ಷದ ನೀತಿ ನಿಯಮಗಳಿರ್ತದೆ ಆದರೆ ಬಹಿರಂಗವಾಗಿ ಬಂದಿದ್ದನ್ನು ಯಾರು ಏನು ಚರ್ಚೆ ಯಾಕೆ ನಡೀತಾ ಇದಾವೆ ಫೈನ್ ಯುಕುಮಾರ್ ಯದು ಕುಮಾರ್ ಗೌಡ್ರೆ ನನ್ನ ಪ್ರಶ್ನೆ ಇರೋದಿಲ್ಲಿ ಈ ಬಹಿರಂಗವಾಗಿ ಬಂತಲ್ಲ ಸರ್ ಇದು ಆಚೆ ಬರ್ತಾ ಇದೆಯಲ್ಲ ಎಲ್ಲೋ ಒಂದು ಕಡೆ ಏ ಅವತ್ತೇ ನೋಡಿದ್ವಲ್ಲ ಜನ ಎಲ್ಲ ಹೇಳ್ಬಿಟ್ರು ಅವತ್ತು ಸುಮಾರು ಜನ ಕಾರ್ಯಕರ್ತರು ಹೇಳ್ಬಿಟ್ರು ತುಂಬ ಕಷ್ಟ ಇದೆ ಸರ್ ಜನಾಭಿಪ್ರಾಯ ಪರವಾಗಿಲ್ಲ ಅಂಥೇಳಿ ನಾಳೆ ದಿನ ಹೈಕಮಾಂಡ್ ಮುಂದೆ ವಿಚಾರ ಮಂಡಿಸೋಕ್ಕೂ ಕೂಡ ಇಂಥ ಇಶ್ಯೂಗಳು ಒಂದು ಸಾಧನ ಆಗಬಹುದು ಅವ್ರಿಗೆ ಅಂತ ಸರ್ ಪಾರ್ಲಿಮೆಂಟ್ರಿ ಬೋರ್ಡ್ ನಲ್ಲಿ ಕೇಂದ್ರೀಯ ಪಾರ್ಲಿಮೆಂಟರಿ ಬೋರ್ಡ್ ಇರೋದು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಉದ್ದಗಲಕ್ಕೂ ರಾಜ್ಯದ ಅಗಲ ಮತ್ತೆ ಹಳ ಏನಿದೆ ಯಾರ್ಯಾರ ಕ್ಯಾಂಡಿಡೇಟ್ ಏನು ಅಂತಂದು ಅವ್ರಿಗೆ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದನ್ನೇ ಸೊ ಆ ಅಭಿಪ್ರಾಯಗಳು ಅವರು ಅದ್ರಲ್ಲಿ ಮಂಡಿಸ್ತಾರೆ ಯಾರು ಸೂಕ್ತವಾದ ಅಭ್ಯರ್ಥಿ ಇರ್ತಾರೆ ಯಾರು ಗೆಲ್ಲುವುದೇ ಮಾನದಂಡ ಇರ್ಬೇಕಾದಾಗ ಅವ್ರು ಕರೆಕ್ಟ್ ನಿರ್ಧಾರ ತಗೊಂತಾರೆ ಈಗ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಬಣರಾಜಕೀಯ ಬಣರಾಜಕೀಯ ಅಂತ ಪಾಪ ಅವ್ರ ಇದ್ರಲ್ಲಿ ಎಷ್ಟು ಬಣ ಇದೆ ಅಂತ ಗೊತ್ತಿಲ್ಲ ಅವ್ರ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು ಸಿದ್ದರಾಮಯ್ಯ ಕ್ಯಾಂಡಿಡೇಟು ಪರಮೇಶ್ವರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಮತ್ತೆ ಅವ್ರು ಒಂದಂಕಿ ಅಂತ ಕೊಟ್ರು ಅವ್ರು ನೆನಪು ಮಾಡ್ಕೋಬೇಕು ಅವ್ರದ್ದು ಒಂದಂಕಿ ಇರೋಂತದ್ದು ನಮ್ದಲ್ಲ ಒಂದ್ ಟಂಕಿ ಇರೋದು ಅವ್ರದ್ದು ಸರ್ಕಾರದಲ್ಲಿ ಇದ್ದವರು ಅವರು ಅವಾಗಲೂ ಸರ್ಕಾರದಲ್ಲೇ ಇದ್ರು ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದಂತದ್ದು ಸೊ ಅವರು ಸರ್ಕಾರದಲ್ಲಿ ಇದ್ದಾಗ ಸೊ ಅದೇ ಪ್ರೇಮೆ ಇವತ್ತು ಇರುತ್ತೆ ಆ ಒಂದಂಕಿ ಏನಿರುತ್ತೆ ಅದು ಅವರಿಗೆ ಇಡ್ಸ್ಕೊಳಕ್ ಇರಲ್ಲ ಅದಲ್ಲಿ ಅದು ಶೂನ್ಯ ಆಗುತ್ತೆ ಜನರ ಅದಕ್ಕೆ ಉತ್ತರ ಕೊಡೋದು ಕಳೆದ ಚುನಾವಣೆ ನೀವು ಆನ್ಸರ್ ಮಾಡಿ ಕಳೆದ ಚುನಾವಣೆ ಯಡಿಯೂರಪ್ಪನ ವಿಷಯ ಹೇಳಿದ್ದು ಕೇಳಿಬಿಡ್ತೀನಿ ನೀವೇ ಕಂಟಿನ್ಯೂ ಮಾಡಿ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಲಿಂಗಾಯತ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆ ಹೋಯಿತು ಲಿಂಗಾಯ ಸಮುದಾಯದಾಗೆ ನೂರ ಮೂವತ್ತೈದು ಸೀಟ್ಸ್ ಸುಮ್ಮನೆ ಅಂತೂ ಬರಲ್ಲ ಒಂದು ದೊಡ್ಡ ಸಮುದಾಯ ಆ ಥರ ವಾಲ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸೋಣ ಆರ್ಗ್ಯುಮೆಂಟ್ಸು ಇಲ್ಲಿ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋ ಸಲುವಾಗಿ ನಮಗೆ ಯಡಿಯೂರಪ್ಪನವ್ರು ಬೇಡ ಈಗ ವಿಜೇಂದ್ರ ಅಲ್ಲಿಂದ ರಾಜ್ಯಾಧ್ಯಕ್ಷನ ಮಾಡಿದ್ರು ಯಡಿಯೂರಪ್ಪನವರು ಕುಡಿನೇ ಮಾಡಿದ್ರು ಓಕೆ ಇರ್ತಿತ್ತೇನೋ ಯಡಿಯೂರಪ್ಪನವ್ರನ್ನ ಕಣ್ಣೀರಾಕ್ಸ್ ಕಳಿಸ್ಬಿಟ್ರು ಆಮೇಲೆ ಬೊಮ್ಮಾಯಿಯವ್ರನ್ನ ಮಾಡಿದ್ರು ಸರಿ ಹೋಗಲಿಲ್ಲ ಅನ್ನೋ ಕಾರಣಕ್ಕೇ ಈಗ ವಿಜೇಂದ್ರ ತಂದು ಕೂರಿಸ್ತಾ ಇದ್ದಾರೆ ಇದಿರೋ ಅಂತ ಒಂದು ತಂತ್ರ ಹಾಗಾಗಿ ಇದು ಆ ಲಿಂಗಾಯತ ಸಮುದಾಯದ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಮಾತ್ರ ಇರಬಹುದೇನೋ ಈ ನಡೆ ಸಿಂಪತಿ ಓಟ್ ಬೀಳಿ ಅಂಥೇಳಿ ಬಟ್ ಇವು ಎಂ ಪಿ ಸೀಟ್ಸ್ ಅಂತ ಬಂದಾಗ ಎಂ ಪಿ ಸೀಟ್ಸ್ ಅಂತ ಬಂದಾಗ ಮೆರಿಟ್ ಮೇಲೆ ಕೊಡಬೇಕಾಗತ್ತೆ ನೀವು ಅವ್ರು ಕೆಲಸ ಮಾಡಿದಾರೆ ಚೆಕ್ ಮಾಡಬೇಕಾಗತ್ತೆ ಅದರ ಮೇಲೆ ಹಾಗಾದ್ರೆ ಚರ್ಚೆ ನಡೀತಾ ಇಲ್ವಾ ಇಲ್ಲಿ

ಅವಧಿ ಅದ್ಮೇಲೆ ಬದಲಾವಣೆ ಆಯ್ತು ಪ್ರತಿ ಇದ್ರ ಅವಧಿ ಇರುತ್ತೆ ಫೈನ್ ನಮ್ಮ ಇವಾಗ ಅವ್ರು ಹೇಳ್ತಾ ಇದ್ರು ಇವಾಗ ಅವ್ರಿಗೆ ಕೆನಡೇಟೇ ಇಲ್ಲ ಅವ್ರಿಗೆ ಇಲ್ಲಿ ಕ್ಷೇತ್ರಕ್ಕೆ ಪಾಪ ಹುಡುಕಕ್ಕೆ ಓಕೆ ಒದ್ದಾಡ್ತಾ ಇದ್ದಾರೆ ಓಕೆ ಇನ್ನ ಇನ್ಯಾವ್ರಾದ್ರೂ ಪಕ್ಷದಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ನಮ್ಮಲ್ಲಿ ಆ ಇಲ್ಲ ಅದ್ರಲ್ಲಿ ಓಕೆ ನಮ್ಮಲ್ಲಿ ಆ ಇಲ್ಲ ಅಲ್ಲಿ ಸೊ ಹುಡುಕ್ಬೇಕಾಗಿದ್ದವ್ರೇನೆ ಕಳ್ಕೊಳ್ತಾ ಅವ್ರೇನೆ ನಂಗೆ ಚಿಕ್ಮಗ್ಳೂರಲ್ಲಿ ಇದು ಕುಮಾರ್ ಗೌಟ್ರು ಚಿಕ್ಕ್ ನಮಗ್ ಬಂದಿರೋ ಇನ್ಫಾರ್ಮೇಷನ್ ಹೇಳ್ಬಿಡ್ತೀವಿ ಅಲ್ಲೇನೋ ನನಗೆ ಗೊತ್ತಿಲ್ಲ ಇವ್ರ ಕಡೆಯಿಂದ ಯಾರ್ ಫೈನಲ್ ಆಗ್ತಾರೆ ಅಂತ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೇಳಿ ಬರ್ತಾ ಇದೆ ಅವ್ರ ಮೇಲೆ ಶೋಭಾ ಕರಂದಾಜನ್ ಮಾತ್ರ ನಿಲ್ಲಿಸ್ಬೇಡಿ ಸೋಲ್ತಾರೆ ಅಂತ ಅಲ್ಲಿನ ಕಾರ್ಯಕರ್ತರೇ ಹೇಳ್ತಿರೋ ಮಾತು ಸರ್ ಇವರು ಅದು ಫೈನಲ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಲ್ಲಿ ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾ ಇದ್ದಾರೆ ಯಾರು ಸರ್ ಕ್ಯಾಂಡಿಡೇಟ್ ಹಾಗಾದ್ರೆ ಇರೋ ಮೂರು ಹೆಸರು ಹೇಳಿ ನಾನು ಇವರೊಬ್ಬರೇ ಆಗ್ಬಿಡ್ತಾರೆ ಅಂತ ನೀವು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್ ಕ್ಯಾಂಡಿಡೇಟ್ ನಾನು ಆಗಲೇ ಹೇಳಿದೆ ಅದು ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್ ಮಾಡುವಂಥದ್ದು ಓಕೆ ನಾನೊಬ್ಬ ವಕ್ತಾರನಾಗಿ ಸೂಕ್ತವಾದ ವ್ಯಕ್ತಿಯೇ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳುವಂಥದ್ದು ಕಾರ್ಯಕರ್ತರ ಬಾಯಲ್ಲಿ ನಿಲ್ದಾಡಬೇಕು ಸರ್ ಮೂರು ತಿಂಗಳು ಎಲೆಕ್ಷನ್ ಇದೆ ಕಾರ್ಯಕರ್ತರ ಬಾಯ್ ಇವರು ಇವರು ಅಂತ ಹೇಳಿ ಕಾರ್ಯಕರ್ತರ ಬಾಯಿಂದ ಆಗ್ಲಿ ಬಿಜೆಪಿ ಮೋದಿ ಅವ್ರ ಕ್ಯಾಂಡಿಡೇಟ್ ಅಲ್ಲ ಅಗೈನ್ ನರೇಂದ್ರ ಮೋದಿ ಚಿಕ್ಕಮಗಳೂರು ಬಂದು ನರೇಂದ್ರ ಮೋದಿ ಅವರದೇ ಹೆಸರು ಅಭಿವೃದ್ಧಿ ಪ್ಲಸ್ ನರೇಂದ್ರ ಮೋದಿ ಅಭಿವೃದ್ಧಿ ಪ್ಲಸ್ ನರೇಂದ್ರ ಮೋದಿ ನೋಡಿ ಓಟ್ ಹಾಕಿ ಅಂತ ಜಾರಿಗೊಳಿಸಿದ ಕ್ಯಾಂಡಿಡೇಟ್ ಸೊ ಅದು ಮುಖ್ಯ ಆಗುತ್ತೆ